ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಟು ಕುಕ್ ವಿತ್ ಸೌಮ್ಯ ಇವತ್ತಿನ ಸ್ಪೆಷಲ್ ರೆಸಿಪಿ ಯಾವುದಪ್ಪ ಅಂದ್ರೆ ನಮ್ಮ ಉತ್ತರ ಕರ್ನಾಟಕದ ಸ್ಟೈಲ್ ಒಳಗೆ ಬದನೆಕಾಯಿ ಬರ್ತಾ ಹೆಂಗೆ ಮಾಡೋದು ಅಂತ ತೋರ್ಸ್ಕೊಡಕತ್ತೇನಿ ಅಗ್ದಿ ರುಚಿ ಇರ್ತತ್ರಿ ಇದನ್ನು ತಿಂದೋರ್ಗೆ ಗೊತ್ತು ಇದ್ರ ರುಚಿ ಹೆಂಗೆ ಇರ್ತತಿ ಅಂತ ಹೇಳಿ ಜೋಳದ ರೊಟ್ಟಿ ಚಪಾತಿ ಅನ್ನ ಎಲ್ಲದ್ರ ಜೋಡಿ ಮ್ಯಾಚ್ ಆಕತ್ರಿ ಬಾಯಿ ಕೆಟ್ಟಾಗಂತೂ ಬಾಯಿಗೆ ಅಗ್ದಿ ರುಚಿ ಕೊಡ್ತೈತ್ರಿ ಬರ್ರಿ ಹಾಗಾದ್ರೆ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಬದನೇಕಾಯಿ ಬರ್ತಾ ಹೆಂಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಬೇಕಾಗಿರೋ ಮೇನ್ ಇಂಗ್ರೀಡಿಯೆಂಟ್ ಏನಪ್ಪ ಅಂದ್ರೆ ಬದನೆಕಾಯಿ ಬದನೆಕಾಯಿಗೆ ಈಗ ಸ್ವಲ್ಪ ಎಣ್ಣೆ ಸವ್ರುಕೊಳತ್ತೈತಿ ರೀ ಭರ್ತಾ ಮಾಡೋಕೆ ಸ್ವಲ್ಪ ದೊಡ್ಡ ಸೈಜ್ ಒಳಗೆ ಬದನೆಕಾಯಿ ತೊಗೋಬೇಕಾಗ್ತತ್ರಿ ಈಗ ನೋಡಿರಿ ಸ್ವಲ್ಪ ಎಣ್ಣೆ ಸವ್ರುಕೊಳತೈತಿ ಎಲ್ಲ ಕಡೆ ಚೆಂದಾಗೆ ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು ಸ್ವಲ್ಪ ಸಣ್ಣ ಸೈಜ್ ಏನಾದರೂ ಇದ್ರೆ ನೀವು ಎರಡು ಮೂರು ಬದನೇಕಾಯಿನ ಈ ಥರ ಎಣ್ಣೆ ಹಚ್ಕೊಂಡು ಸುಟ್ಕೋಬೇಕಾಗ್ತತಿ ಈಗ ನೋಡ್ರಿ ಬದನೆಕಾಯಿಗೆ ಎಲ್ಲ ಕಡೆ ಎಣ್ಣೆನ ಚೆಂದಾಗೆ ಹಚ್ಕೊಂಡಾಯ್ತು ನೆಕ್ಸ್ಟ್ ಏನಪ್ಪ ಅಂದ್ರೆ ನೋಡಿರಿ ಈಗ ಗ್ಯಾಸ್ ಹಚ್ಚಿದ ಮೇಲೆ ಮೀಡಿಯಮ್ ಉರಿ ಇಟ್ಕೊಂಡು ಈ ಬದ್ನೆಕಾಯಿನ ಈ ಥರ ಎಲ್ಲ ಕಡೆ ಇಟ್ಟು ಚೆಂದಾಗೆ ಸುಡ್ಬೇಕ್ರಿ ಆದಷ್ಟು ಮೀಡಿಯಮ್ ಉರಿ ಇಟ್ಕೋರಿ ಜಾಸ್ತಿ ಉರಿ ಇಟ್ಕೊಂಡ್ಬಿಟ್ರೆ ಮೇಲ್ಗಡೆ ಸಿಪ್ಪೆಲ್ಲ ಹೊತ್ತತಿ ಬಟ್ ಒಳಗಡೆ ಬದನೆಕಾಯಿ ಚೆಂದಾಗೆ ಬೇಯಂಗಿಲ್ಲ ಈ ಥರ ಎಲ್ಲ ಸೈಡೂ ಒಂದೊಂದು ನಿಮಿಷ ಇಟ್ಟು ಚೆಂದಗೆ ಬದನೆಕಾಯಿನ ಬೇಯಿಸ್ಕೊಬೇಕ್ರಿ ಅದು ನಿಮ್ಗೆ ಗೊತ್ತಾಗ ಶುರು ಆಗ್ತೈತಿ ನಾವು ಬದ್ನೆಕಾಯಿನ ಈ ಥರ ಗ್ಯಾಸ್ ಸ್ಟವ್ ಮೇಲೆ ಇಟ್ಟು ಸುಟ್ಟಂಗೆ ಸುಟ್ಟಂಗೆ ಮ್ಯಾಲಿನ ಸಿಪ್ಪಿ ಪಿಚ್ಚಾಗಿ ಶುರು ಆಕತಿ ಅಲ್ಲಿವರೆಗೂ ಎಲ್ಲ ಸೈಡ್ ಬದ್ನೆಕಾಯಿನ ಈ ಥರ ಸುಡ್ಬೇಕ್ರಿ ಮತ್ತು ಹಳ್ಯಾಗಿ ಏನು ಮಾಡ್ತಾರಪ್ಪ ಅಂದ್ರೆ ಈಗ ಮೇಲೆ ಈ ಬದ್ನೆಕಾಯಿನ ಇಟ್ಟು ಸುಡ್ತಾರು ಈ ಗ್ಯಾಸ್ಗಿಂತ ರೀ ಒಲೆ ಒಳಗೆ ಮಾಡಿರೋ ಬದನೆಕಾಯಿ ಬರ್ತಾ ರುಚಿನ ಬೇರೆ ಇರ್ತೈತಿ ಆಲ್ಮೋಸ್ಟ್ ಎಲ್ಲರೂ ಈಗ ಗ್ಯಾಸ್ ಸ್ಟವ್ ಯೂಸ್ ಮಾಡತ್ತೇವ್ರಿ ಸೊ ಹಾಗಾಗಿ ಗ್ಯಾಸ್ ಸ್ಟವ್ ಮೇಲೆ ಯಾವ ರೀತಿ ಬದನೆಕಾಯಿ ಬರ್ತಾನ ಮಾಡೋದು ಅಂತ ತೋರಿಸ್ಕೊಡತ್ತೇನಿ ಈಗ ಆಲ್ಮೋಸ್ಟು ಎಲ್ಲ ಸುಟ್ಟೈತೆ ಎಲ್ಲ ಕಡೆ ಚೆಂದಾಗೆ ಮ್ಯಾಲಗಡೆ ಸಿಪ್ಪಿನೂ ಎದ್ದು ನೋಡ್ರಿ ಈ ಥರ ಎಲ್ಲ ಸೈಡುನು ಈ ಥರ ಮ್ಯಾಲೆ ಏಳ್ಬೇಕು ಸಿಪ್ಪಿ ನಿಮ್ಗೆ ಒಂದೇ ಥರ ತಿಂದು ಬಾಯಿ ಕೆಟ್ಟಾಗ ಆರಾಮಾಗಿ ಈ ಚಟ್ನಿ ಮಾಡ್ಕೊಬೋದು ರೀ ಸ್ವಲ್ಪ ಖಾರ ಜಾಸ್ತಿ ಹಾಕಿಬಿಟ್ರೆ ಖಾರ ಖಾರವಾಗಿ ಬಾಯಿಗೆ ಒಳ್ಳೆ ರುಚಿ ರೀ ಈ ಬದನೆಕಾಯಿ ಬರ್ತಾ ಮಾಡೋಕೆ ಭಾಳ ಟೈಮು ಬೇಕಾಗಿಲ್ಲ ರೀ ಭಾಳಷ್ಟು ಇಂಗ್ರೀಡಿಯೆಂಟ್ಸು ಬೇಕಾಗಿಲ್ಲ ಆರಾಮಾಗಿ ಪಟ್ ಅಂಥೇಳಿ ಮಾಡ್ಕೊಂಬಿಡ್ಬೋದು ಬದನೆಕಾಯಿನ ನೋಡಿರಿ ಫೈನಲ್ ಆಗಿ ಎಲ್ಲ ಕಡೆ ಚೆಂದಾಗೆ ಸುಟ್ಕೊಂಡಾಯ್ತು ನಿಮ್ಗೆ ನೋಡಿದ್ರನ ಗೊತ್ತಾಗತ್ತಿರ್ಬೋದು ಮೇಲ್ಗಡೆ ಸಿಪ್ಪಿ ಯಾವ ಥರ ಇದ್ದತಿ ಅಂತ ಈಗ ಭರ್ತಾ ಬದನೆಕಾಯಿನ ಬದ್ನೆಕಾಯಿನ ಸುಟ್ಕೊಂಡು ಆದಮೇಲೆ ರೀ ನೆಕ್ಸ್ಟು ಒಂದು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿನ ಅದೇ ರೀತಿ ನಾನು ಸ್ಟವ್ ಮೇಲೆ ಇಟ್ಕೊಂಡು ಸುಟ್ಕೊಳತ್ತೇನೆ ಉಳ್ಳಾಗಡ್ಡಿಗೆ ಎಣ್ಣೆ ಹಚ್ಚೋ ಅವಶ್ಯಕತೆ ಇಲ್ಲ ಡೈರೆಕ್ಟಾಗಿ ಸ್ಟವ್ ಮೇಲೆ ಇಟ್ಕೊಂಡು ಸುಟ್ಕೋಬೇಕು ರೀ ಉಳ್ಳಾಗಡ್ಡಿ ಸುಟ್ಕೊಳಕ್ಕೆ ಭಾಳ ಟೈಮ್ ಏನು ಹತ್ತಂಗಿಲ್ಲ ರೀ ಒಂದು ಐದು ನಿಮಿಷದಾಗ ಸಣ್ಣ ಉರಿ ಒಳಗೆ ಅಂತ ಹೇಳಿ ನಾವು ಸುಟ್ಕೊಂಡ್ಬಿಡ್ಬೋದು ಇದನ್ನು ಕೂಡ ಮ್ಯಾಲ ಕೆಳಗೆ ಚೆಂದಾಗೆ ಎಲ್ಲ ಕಡೆ ಈ ಥರ ಸ್ಪೂನಿಂದ ಹೊರಳಾಡ್ಸ್ಕೊಂಡು ಚೆಂದಾಗೆ ಸುಟ್ಕೋಬೇಕು ರೀ ನೀವು ಬೇಕು ಅಂದರೆ ಎರಡು ಉಳ್ಳಾಗಡ್ಡಿನೂ ತೊಗೋಬೋದು ರೀ ಇನ್ನೂ ಟೇಸ್ಟ್ ಎಕ್ಸ್ಟ್ರಾ ಬೇಕು ನಿಮ್ಗೆ ಉಳ್ಳಾಗಡ್ಡಿ ಟೇಸ್ಟ್ ಚಲೋ ಅನ್ನಿಸ್ತತಿ ಅಂದ್ರೆ ಈ ಚಟ್ನಿಗೆ ಎರಡು ಉಳ್ಳಾಗಡ್ಡಿ ಸುಟ್ಕೊಂಡು ಸೇರಿಸ್ಕೋಬೋದು ನೀವು ಸೊ ನೋಡ್ರಿ ಈಗ ಫೈನಲ್ ಆಗಿ ಉಳ್ಳಾಗಡ್ಡಿನ ಚೆಂದಾಗಿ ಎಲ್ಲ ಕಡೆ ಸುಟ್ಕೊಂಡಾಯ್ತು ಸಿಪ್ಪೆ ಕೂಡ ಚೆಂದಾಗೆ ಮೇಲಿಂದೆಲ್ಲ ಎದ್ದತಿ ಈ ಥರ ಚೆಂದಾಗೆ ಸುಟ್ಕೊಂಡ್ರೆ ಇದು ಪರ್ಫೆಕ್ಟಾಗಿ ಟೇಸ್ಟ್ ಬರ್ತೈತಿ ರೀ ಬರ್ತಾಗ ಈಗ ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ನೋಡಿರಿ ಎರಡೂ ಚೆನ್ನಾಗಿ ಹರಾಕಿಟ್ಟಿತ್ತು ಒಂದು ಪ್ಲೇಟ್ ಒಳಗೆ ಬದನೆಕಾಯಿ ಮತ್ತು ಉಳ್ಳಾಗಡ್ಡಿನ ಈಗ ಚೆನ್ನಾಗಿ ಆರಿದ್ಮೇಲೆ ಉಳ್ಳಾಗಡ್ಡಿ ಮತ್ತು ಬದನೆಕಾಯಿ ಸಿಪ್ಪೇನ ಚೆಂದಾಗೆ ತೆಗಿಬೇಕು ರೀ ನೋಡ್ರಿ ಈಗ ಆಲ್ರೆಡಿ ಬದನೆಕಾಯಿ ಸಿಪ್ಪೆ ತೆಗ್ದಂಗೆ ತೆಗ್ದಂಗೆ ನಿಮಗೆ ಗೊತ್ತಾಗತ್ತಿರ್ಬೋದು ಒಳಗಡೆ ಎಷ್ಟು ಚೆಂದ ಬಂದತ್ತಂ ಬದ್ನಿಕಾಯಿ ಒಳಗಡೆ ಈ ಥರ ಚೆನ್ನಾಗೆ ಸಾಫ್ಟಾಗೆ ಬೇಯಲಿಲ್ಲ ಅಂದರೆ ಚಟ್ನಿ ಅಷ್ಟೊಂದು ಟೇಸ್ಟ್ ಕೊಡೋಂಗಿಲ್ಲ ರೀ ನೋಡ್ರಿ ಎಷ್ಟು ಸಾಫ್ಟಾಗಿ ಬಂದತ್ ಬದ್ನಿಕಾಯಿ ನೆಕ್ಸ್ಟ್ ಉಳ್ಳಾಗಡ್ಡಿ ಸಿಪ್ಪಿನೂ ಅದೇ ಥರ ತೆಗತ್ತೈತಿ ಉಳ್ಳಾಗಡ್ಡಿ ಸಿಪ್ಪಿ ತೆಗೋದೇನು ಅಷ್ಟೊಂದು ಏನು ಕಷ್ಟ ಅನಿಸೋದಿಲ್ಲ ಪಟ್ ಅಂತೇಳಿ ತೆಗ್ದುಬಿಡ್ಬೋದು ನೋಡಿರಿ ಅಷ್ಟು ಈಸಿಯಾಗಿ ಬಂದುಬಿಡ್ತು ಅಂತ ಹೇಳಿ ಈಗ ಏನು ಸಿಪ್ಪೆಸಿಲ್ದುಕೊಂಡಿದ್ವಲ್ರಿ ನಾವು ಬದನೇಕಾಯಿ ಮತ್ತು ಉಳ್ಳಾಗಡ್ಡಿನ ಎರಡನ್ನೂ ಸ್ವಲ್ಪ ಸಣ್ಣ ಸಣ್ಣ ಪೀಸ್ ಮಾಡ್ಕೊಳತ್ತತಿ ಡೈರೆಕ್ಟಾಗಿ ಮಿಕ್ಸಿಯೊಳಗೆ ಹಾಕಿಬಿಟ್ರೆ ಅಷ್ಟು ಚಂದಾಗೆ ಪೇಸ್ಟ್ ಆಗಂಗಿಲ್ಲ ಹಾಗಾಗಿ ಸ್ವಲ್ಪ ದೊಡ್ಡ ದೊಡ್ಡ ಸೈಜ್ ಒಳಗನ್ನ ಪೀಸ್ ಪೀಸ್ ಮಾಡ್ಕೊಳತ್ತತಿ ಉಳ್ಳಾಗಡ್ಡಿನೂ ಅಷ್ಟ ರೀ ಇದನ್ನೂ ಒಂದು ಸ್ವಲ್ಪ ದೊಡ್ಡ ದೊಡ್ಡ ಸೈಜ್ ಒಳಗೆ ಪೀಸ್ ಮಾಡ್ಕೊಳತ್ತೈತಿ ನೋಡಿರಿ ಇಷ್ಟು ಪೀಸ್ ಮಾಡ್ಕೊಂಡ್ರೆ ಆಯಿತು ನೆಕ್ಸ್ಟ್ ಏನು ಮಾಡಬೇಕಾ ಅಂದ್ರೆ ಈ ಪೀಸ್ ಮಾಡ್ಕೊಂಡಿರುವಂಥ ಉಳ್ಳಾಗಡ್ಡಿ ಮತ್ತು ಬದ್ನಿಕಾಯಿನ ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೊಳತ್ತೈತಿ ಮೊದಲೆಲ್ಲ ಈ ಬರ್ತಾನ ಕಲ್ಲೊಳಗೆ ಕುಟ್ಟು ಮಾಡ್ತಿದ್ದರೆ ಇನ್ನೂ ಟೇಸ್ಟ್ ಬರ್ತಿತ್ತು ಈಗ ನೆಕ್ಸ್ಟ್ ಒಂದು ಆರು ಹೆಸರು ಬೆಳ್ಳುಳ್ಳಿನ ಸೇರಿಸ್ಕೊಳತ್ತೈತಿ ಅದಾದಮೇಲೆ ನೋಡಿರಿ ಒಂದು ಅರ್ಧ ಚಮಚ ಜೀರಿಗೆ ಸೇರಿಸ್ಕೊಳತ್ತೈತಿ ಹಂಗೆ ನೋಡ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳತ್ತೈತಿ ಅದಾದಮೇಲೆ ನೋಡಿರಿ ಅಚ್ ಖಾರದ ಪುಡಿ ಖಾರಕ್ಕೆ ಅನುಗುಣವಾಗಿ ನೀವು ಖಾರಾನ ಸೇರಿಸ್ಕೋರಿ ಅದಾದಮೇಲೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳೋದೈತಿ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಒಂದು ಸ್ವಲ್ಪ ಅರ್ಧಂಬರ್ಧ ಪೇಸ್ಟ್ ಮಾಡ್ಕೋಬೇಕು ರೀ ಪೂರ್ತಿ ನುಣ್ಣಗೆ ಏನು ಪೇಸ್ಟ್ ಮಾಡ್ಕೋಬೇಡ್ರಿ ಈಗ ಬದನೆಕಾಯಿ ಭರ್ತಾ ಯಾವ ರೀತಿ ಪೇಸ್ಟ್ ಆಗೈತೆ ಅಂತ ತೋರಿಸ್ತೇನೆ ನಾನು ಈ ರೀತಿ ಪೇಸ್ಟ್ ಆಗಿರಬೇಕು ಇಷ್ಟ ರೀ ಏನು ಏನೂ ಇಲ್ಲ ಸೊ ನೋಡ್ರಿ ಫೈನಲ್ ಆಗಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಬದನೆಕಾಯಿ ಭರ್ತಾ ರೆಡಿ ಆಯಿತು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡ್ರಿ ಮನೆ ಮಂದಿ ಎಲ್ಲ ಇಷ್ಟಪಟ್ಟು ತಿಂತಾರು ಸೊ ನೋಡಿದರೆಲ್ಲ ಸ್ನೇಹಿತರೆ ಇವತ್ತಿನ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗೈತಿ ಅಂತ ಅಂದ್ಕೊಳ್ತೇನೆ ಇಷ್ಟಾದರೆ ಲೈಕ್ ಮಾಡಿರಿ ಹಂಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡ್ರಿ ಮತ್ತು ಸಿಗೋಣಂಥ ಮತ್ತೊಂದು ಹೊಸ ಈಸಿ ರೆಸಿಪಿ ಜೋಡಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ ಥ್ಯಾಂಕ್ಸ್ ರೀ ಶರಣ್ ರೀ